ಹುಟ್ಟುಹಬ್ಬದ ಅಂಗವಾಗಿ ವೀರ ಪರಾಕ್ರಮದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮದಿನವನ್ನು ಅವರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಪೂಜೆ ಸಲ್ಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಲ್ಲಿ ನಾವು ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನು ಆಚರಿಸೋದಾಗಿ ಎಲ್ಲರೂ ಏಕತ್ರ ಆಗಿದ್ದೀವಿ. ಇದು ನಾವು 7 ವರ್ಷದಿಂದನೂ ಇಲ್ಲಿ ಈ ಒಂದು ಏರಿಯಾದಲ್ಲಿ ನಾವು ಆಚರಣೆಗಳು ಮಾಡ್ತಾ ಇದ್ದೀವಿ. ಬಟ್ ಸುಭಾಷ್ ಚಂದ್ರ ಬೋಸ್ ಜಯಂತಿನ ಫಸ್ಟ್ ಟೈಮೇ ಆಚರಣೆ ಮಾಡ್ತಾ ಇದ್ದೀವಿ. ಅದು ಬಹಳ ಖುಷಿ ತಂದಿದೆ. ಎಲ್ಲಾದರೂ ಒಂದು ಪ್ರಾರಂಭ ಆಗಲೇಬೇಕು, ಶುರುವಾತ ಅಂತಾರಲ್ಲ, ಅದು ತಮ್ಮಿಂದ ಒಂದು ಶುರುವಾತ ಆಗಿದೆ. ಇದು ಹೀಗೆ ಕಂಟಿನ್ಯೂ ಇರಲಿ. ನಾವು ಇವರ ಒಂದು ಬಗ್ಗೆ, ಚರಿತ್ರೆ ಬಗ್ಗೆ ನಮ್ಮ ಒಂದು ಯುವ ಪೀಳಿಗೆ ಯಾರಿಗೂ ಕೇಳಿ, ಮಕ್ಕಳಿಗೆ ಕೇಳಿ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಎಲ್ಲಿ ಅಧ್ಯಯನಗಳದಲ್ಲೂ ಬಂದಿಲ್ಲ. ಅಂದರೆ ಅಕ್ಬರ್ ಹಂಗೆ ಮಾಡ್ದ, ಬೀರ್ಬಲ್ ಹಿಂಗೆ ಮಾಡ್ದ, ಅದು ಮಾಡ್ದ. ಅವರು ಮುಸ್ಲಿಮ್ ಸ್ವಲ್ಪ ಜಾಸ್ತಿ ಪಾಠ ಪುಸ್ತಕಗಳನ್ನು ಕಲಿಸಿದ್ದಾರೆ, ಇದನ್ನೆಲ್ಲ ಹೈಡ್ ಮಾಡಿದ್ದಾರೆ ಬೇಕಂತಾನೆ, ರಾಜಕೀಯ ಕಾರಣ. ರಾಜಕೀಯ ಕಾರಣಕ್ಕಾಗಿ ಇದನ್ನೆಲ್ಲ ಪಾಠ ಪುಸ್ತಕಗಳಲ್ಲಿ ಮಕ್ಕಳಿಗೆ ಯಾರಿಗೂ ತಿಳಿಸಬಾರ್ದು ಅಂತ ಹೈಡ್ ಮಾಡಿದ್ದಾರೆ. ಇನ್ನು ಮುಂದೆ ಇದನ್ನು ಜಾಸ್ತಿ ವೈಡ್ ಪಬ್ಲಿಸಿಟಿ ಕೊಟ್ಟು ಇಂಥ ಒಂದು ಹೀರೋಸ್ ದೇಶಭಕ್ತರನ್ನ ನಾವು ಮುಂದೆ ತಂದು ಅವರ ಒಂದು ಚರಿತ್ರೆಯನ್ನು ಎಲ್ಲರಿಗೂ ಹೇಳಿ ಮಕ್ಕಳಲ್ಲಿ ಒಂದು ಹುರಿದುಂಬಿಸೋ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇದು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದು ಎಲ್ಲ ಬಹಳ ಶ್ಲಾಘನೀಯ. ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು 1897 ಇವ್ರದ್ದು ಜನ್ಮ ಆಗಿದ್ದು ಕಟಕ್ ಒರಿಸ್ಸಾದಲ್ಲಿ. ಅವರು ಓದಿದ್ದು ಕೂಡ ಅಲ್ಲೇ ಕಟಕದಲ್ಲೇ. ಕಟಕ್ನಲ್ಲಿ ಓದಿದ ಮೇಲೆ ಅವರು ಮತ್ತೆ ಕಲ್ಕಟ್ಟಾಗೆ ಹೈಯರ್ ಸ್ಟಡೀಸ್ಗೆ ಹೋದರು. ಯಾವಾಗ ಅವರು ಕಲ್ಕಟ್ಟಾಗೆ ಹೋದರೋ ಅವಾಗಿಂದನೇ ಇವ್ರದ್ದು ಸಂಘರ್ಷಣೆ, ಬ್ರಿಟಿಷರೊಂದಿಗೆ ಸಂಘರ್ಷಣೆ ಪ್ರಾರಂಭ ಆಯಿತು. ಕಾಲೇಜಿನಲ್ಲಿದ್ದಾಗಲೇ ಪ್ರಾರಂಭ ಆಯಿತು. ಈಗ ಸೀರಿಯಲ್ ಕೂಡ ಇವ್ರದ್ದು, ಸುಭಾಷ್ ಚಂದ್ರ ಬೋಸ್ ಸೀರಿಯಲ್ ಕೂಡ ಬರ್ತಾ ಇದೆ, ನೋಡ್ತಿರ್ಬೋದು. ಅದರಲ್ಲಿನೂ ಇನ್ನೂ ಹುಡುಗ ಇದ್ದಾಗಿಂದನೇ ಅವರೊಂದಿಗೆ ಯಾವ ಥರ ಸಂಘರ್ಷಣೆಗಳಲ್ಲಿ ಅವನ ಫ್ರೆಂಡ್ಶಿಪ್ ಏನು, ಅವರೊಂದು